ಇದೇ ರಾಯಲ್ಟಿ ಅಕೌಂಟ್ ನಲ್ಲಿ 2020-22 ನಲ್ಲಿ 12 marks ಗೆ ಒಂದು ಸಿಂಪಲ್ ಆಗಿರೋ ಕ್ವಶನ್ ಕೇಳಿದಾನೆ, ಏನಂತ ನೋಡೋಣ. Bharat Company obtained a lease mining land from Srihari at a royalty of rupees 25 per ton with a minimum rent of 2,40,000 per annum. Loss due to short workings for each year can be recovered during the subsequent 2 years. The output as follows: first year to fifth year, okay na, 7,500, 8,000, 10,000, 11,000, 11,500. Prepare following ledger accounts in the books of Bharat Company, royalty account, fair for things account, landlord account. Ega, now, royalty account, short workings account, landlord account, marbekaapre. First, namage, royalty table be. Royalty table ilda hage, yave account, madodike agodilla. ಅರ್ಥಾಗ್ತಿದ್ಯ? ನಾನು ತುಂಬಾ ಸಿಂಪಲ್ ಆಗಿ ಹೇಳ್ಕೊಡ್ತೀನಿ, ನೀವು ಸಿಂಪಲ್ ಆಗಿ ಕಲ್ತ್ಕೊಳ್ಳಿ, ಓಕೆನಾ? ಈಗ ಫಸ್ಟ್ ರಾಯಲ್ಟಿ ಟೇಬಲ್ ಅಲ್ಲಿ ಎಷ್ಟೆಷ್ಟು ಇದೆ ಔಟ್ಪುಟ್ ಅಂತ ಹೇಳಿ. 7,500 ನೋಡಿ, ರಾಯಲ್ಟಿ 25 rupees ಪರ್ ಟನ್ ಅಂತ ಹೇಳ್ತಾ ಇದ್ದಾರೆ. 7,500 ಇಂಟು 25 2,80,500 ಮಿನಿಮಮ್ ರೆಂಟ್ 2,40,000 ಅಂತ ಹೇಳ್ತಾರೆ, ಕರೆಕ್ಟಾ? ಎಲ್ಲ ವರ್ಷನೂ 2,40,000 ಹಾಕ್ಬೋದು. ಓಕೆನಾ? ಈಗ ಶಾರ್ಟ್ ವರ್ಕಿಂಗ್ಸ್ ಬಗ್ಗೆ ಏನ್ ಹೇಳ್ತಾ ಇದ್ದಾರೆ ಅಂದ್ರೆ, ಫಸ್ಟ್ ಶಾರ್ಟ್ ವರ್ಕಿಂಗ್ಸ್ ಯಾವ್ಯಾವ ವರ್ಷ ಇದೆ ಅಂತ ನೋಡ್ಬಿಡೋಣ. ಫಸ್ಟ್ ಇಯರ್ ಅಲ್ಲಿ ಎಷ್ಟಿದೆ ಹೇಳಿ? 2nd ಇಯರ್ ಅಂತೂ 40,000 ಇದೆ. 3rd ಇಯರ್ ಅಲ್ಲಿ ಇಲ್ಲ, 5th ಇಯರ್, 3rd, 4th, 5th ಅಲ್ಲಿ ಇಲ್ಲ. ಎಷ್ಟಿದ್ಯಪ್ಪ? ಫಸ್ಟ್ ಇಯರ್ 52,500 ಅಷ್ಟೇ. 2nd ಇಯರ್ ನಾನು ಹಾಕ್ತೀನಿ. 3rd ಇಯರ್ ಎಕ್ಸಸ್ ಇದೆ, 10,000 ಎಕ್ಸಸ್ ಇದೆ, ಅದನ್ನು ಹಾಕ್ಬಿಡ್ತೀನಿ. ಇದು 35,000 ಎಕ್ಸಸ್ ಇದೆ, ಇದು 47,500 ಎಕ್ಸಸ್ ಇದೆ. ಕರೆಕ್ಟ್ ಏನಪ್ಪ? ಅವನು ಏನೇ ಹೇಳ್ತಾ ಇದ್ದಾನೆ ಅಂದ್ರೆ, ಯಾವುದಾದ್ರೂ ವರ್ಷ ಶಾರ್ಟ್ ವರ್ಕಿಂಗ್ಸ್ ಲಾಸ್ ಆಗಿದ್ರೆ, ಶಾರ್ಟ್ ವರ್ಕಿಂಗ್ಸ್ ಇಂದ ಲಾಸ್ ಆದ್ರೆ, ಆ ಲಾಸ್ ಅನ್ನ ನೆಕ್ಸ್ಟ್ 2 ಇಯರ್ಸ್ ಅಲ್ಲಿ, ನೆಕ್ಸ್ಟ್ 2 ಇಯರ್ಸ್ ಅಂದ್ರೆ ಯಾವುದು? ಫಸ್ಟ್ ಇಯರ್ ಅಲ್ಲಿ ಲಾಸ್ ಆಗಿದೆ ಅಲ್ವಾ, ಇದು ಬಿಟ್ಟು ನೆಕ್ಸ್ಟ್ 2 ಇಯರ್ಸ್ ಅಂದ್ರೆ 2nd ಇಯರ್, 3rd ಇಯರ್, 2nd ಇಯರ್, 3rd ಇಯರ್ಗೆ ಈ 52,500 ನ ನಾವು ಏನ್ ಮಾಡ್ಕೋಬಹುದು? ರೆಕವರಿ ಮಾಡ್ಕೊಳ್ಬಹುದು. ಆದ್ರೆ ಎಷ್ಟಿದೆ ನಮ್ಮ ಹತ್ರ? 10,000 ಇದೆ. ಹಾಗಾದ್ರೆ ರೆಕವರಿ ನಾವು ಬರೀ 10,000 ಮಾಡ್ಕೊಳ್ಬಹುದು. 52,500 ಅಲ್ಲಿ 10,000 ಮಾತ್ರ ರೆಕವರಿ ಮಾಡ್ಕೊಂಡಿದೀವಿ, ಇನ್ನು ಉಳಿದಿದ್ದು ಎಷ್ಟಾಗಲ್ಲ? 42,500 rupees ರೆಕವರಿ ಮಾಡ್ಕೊಳ್ಳೋ ಚಾನ್ಸ್ ಇಲ್ಲ. ಅರ್ಥ ಆಗ್ತಿದ್ಯಾ? ನಿಮಗೆ ಮೊದಲನೇ ವರ್ಷ ಲಾಸ್ ಆಗುತ್ತೆ, ಅದ್ ಬಿಟ್ಟು ಇನ್ ಎರಡು ವರ್ಷ ಅಂದ್ರೆ 2nd ವರ್ಷ 3rd ವರ್ಷ ನಿನಗೆ ಆಗಿರೋ ಲಾಸ್ ಅನ್ನ ರೆಕವರಿ ಮಾಡ್ಕೊಳ್ಳಪ್ಪ, ನಾನು ಜಾಸ್ತಿ ಕೊಡ್ಬೇಕಾಗುತ್ತಲ್ವಾ? 2,40,000 ಬದಲು ಎಷ್ಟು ಕೊಡ್ಬೇಕು? 2,50,000 ಕೊಡ್ಬೇಕು. ನನಗೆ ಜಾಸ್ತಿ ಕೊಡ್ಬೇಕಾಗುತ್ತೆ, ಎಷ್ಟು ಜಾಸ್ತಿ ಕೊಡ್ಬೇಕಾಗುತ್ತೆ? ಅದನ್ನ ಬೇಕಾದ್ರೆ ರೆಕವರಿ ಮಾಡ್ಕೊ, ಇನ್ನು ಜಾಸ್ತಿ ಇತ್ತು ಅದನ್ನು ರೆಕವರಿ ಮಾಡ್ಕೊ. ಆದ್ರೆ ಇರೋದೆಷ್ಟು? 10,000 ಇರೋದು, 2nd ವರ್ಷ ಲಿಮಿಟ್ ಇರೋದು, ಅದಕ್ಕೆ ರೆಕವರಿ ಮಾಡ್ಕೊಂಡಿದೀವಿ. ಇನ್ ಎಷ್ಟಾಗಲ್ಲ? 42,500 ಆಗಲ್ಲ. ಅಲ್ಲಿಗೆ ಮೊದಲನೇ ವರ್ಷದ್ದು ಶಾರ್ಟ್ ವರ್ಕಿಂಗ್ಸ್ ನ ಏನ್ ಮಾಡಿದ್ವಿ? ಅಡ್ಜಸ್ಟ್ಮೆಂಟ್ ಮಾಡುದು. 2nd ವರ್ಷ ಎಷ್ಟಿದ್ಯಪ್ಪ? 40,000 ಇದೆ. ಇದಕ್ಕೆ 3rd ಇಯರ್ 4th ಇಯರ್, 3rd ಇಯರ್ 4th ಇಯರ್ ಆದ್ರೆ ಇಲ್ಲಿ ಎಷ್ಟಿದೆ? ಈ 10,000 ಆಲ್ರೆಡಿ ರೆಕವರಿ ಮಾಡ್ಕೊಂಡ್ಬಿಟ್ಟಿದ್ವಿ. ಇನ್ ಎಷ್ಟಿದೆಯಪ್ಪ? 35. ಹಾಗಾದ್ರೆ 40 ನಲ್ಲಿ 35 ಮಾತ್ರ ರೆಕವರಿ ಮಾಡ್ಕೊಳ್ಬಹುದು, ಇನ್ 5,000 ರೆಕವರಿ ಮಾಡ್ಕೊಳಕ್ಕೆ ಆಗಲ್ಲ. ಹೌದಾ? ಅದಕ್ಕೆ ಶಾರ್ಟ್ ವರ್ಕಿಂಗ್ಸ್ 2 ವರ್ಷ ಇರೋದು, ಇನ್ನು ಮಿಕ್ಕಿದ್ದು ಯಾವ್ದು ಮುಟ್ಟಕ್ಕೆ ಆಗಲ್ಲ ಎಕ್ಸಸ್. ಈಗ ಪೇಮೆಂಟ್ ಮಾಡಬೇಕು. ಇಲ್ಲಿ 2,40,000 ಇದೆ ಜಾಸ್ತಿ, ಅದಕ್ಕೆ ಏನ್ ಮಾಡ್ತೀವಿ? 2,40,000 ಕೊಡ್ತೀವಿ. ಇಲ್ಲೂ ಕೂಡ ಎಷ್ಟು ಕೊಡ್ತೀವಿ? 2,40,000 ಕೊಡ್ತೀವಿ. ಇಲ್ಲಿ 2,50,000 ಇದೆ, ಆದ್ರೆ ರಿಕವರಿ ಎಷ್ಟಿದೆ? 10,000 ಇದೆ, ಅದಕ್ಕೆ ಎಷ್ಟು ಕೊಡ್ತೀವಿ? 2,40,000 ಕೊಡ್ತೀವಿ.
ಇಲ್ಲಿ 275 ಇದೆ ಬಟ್ 35,000 ರಿಕವರಿ ಇದೆ ಇಲ್ಲೂ ಕೂಡ ಎಷ್ಟು ಫಿಫ್ತ್ ಇಯರ್ ಅಲ್ಲಿ 287 ಇದೆ ರಿಕವರಿ ಏನು ಇಲ್ಲ ಅದಕ್ಕೆ 287,000 ಇಲ್ಲಿ ನಾವು ಫಸ್ಟ್ ರಾಯಲ್ಟಿ ಅಕೌಂಟ್ ಮಾಡಿದ್ವಲ್ವಾ ರಾಯಲ್ಟಿ ಬೇಡ ಫಸ್ಟ್ ಏನ್ ಅಕೌಂಟ್ ಮಾಡಬೇಕು ಮಿನಿಮಮ್ ರೆಂಟ್ ಅಕೌಂಟ್ ಮಾಡಬೇಕು ಏನ್ ಅಕೌಂಟ್ ಮಾಡಬೇಕು ಮಿನಿಮಮ್ ರೆಂಟ್ ಮಾಡಬೇಕು ನೋಡಿ ಮಿನಿಮಮ್ ರೆಂಟ್ ಅಕೌಂಟ್ ಡೆಬಿಟ್ ಟು ಫಸ್ಟ್ ಇಯರ್ ಲ್ಯಾಂಡ್ ಲಾರ್ಡ್ ಗೆ ಟೋಟಲ್ ಆಗಿ ಎಷ್ಟಪ್ಪ ಕೊಟ್ಟಿದ್ದೀವಿ ಮಿನಿಮಮ್ ರೆಂಟ್ ಲ್ಯಾಂಡ್ ಲಾರ್ಡ್ ಗೆ ಫಸ್ಟ್ ಇಯರ್ ಎಷ್ಟು ಕೊಟ್ಟಿದ್ದೀವಿ 2,40,000 ಕೊಟ್ಟಿದ್ದೀವಿ ಅದನ್ನು ಬರೀ ಓಕೆನಾ ಈ 2,40,000 ನಲ್ಲಿ ರಾಯಲ್ಟಿ ಎಷ್ಟಪ್ಪ ಬಂದಿದೆ ಬೈ ಫಸ್ಟ್ ಇಯರ್ ಅಲ್ಲಿ ರಾಯಲ್ಟಿ ಎಷ್ಟಪ್ಪ ಬಂದಿದೆ 1,87,500 ಶಾರ್ಟ್ ವರ್ಕಿಂಗ್ಸ್ ಎಷ್ಟಪ್ಪ ಬಂದಿದೆ 52,500 ಬಂದಿದೆ ಅಲ್ಲಿಗೆ ಟೋಟಲ್ 2,40,000 ಬಂತು ಇದು ಅರ್ಥ ಆಯ್ತಾ ಇಲ್ವಾ ಮಿನಿಮಮ್ ರೆಂಟ್ ಅಕೌಂಟ್ ಮಿನಿಮಮ್ ರೆಂಟ್ ಲ್ಯಾಂಡ್ ಲಾರ್ಡ್ ಗೆ ಎಷ್ಟು ಕೊಡಬೇಕು 2,40,000 ಈ 2,40,000 ನಲ್ಲಿ ರಾಯಲ್ಟಿ ನಮಗೆ ಎಷ್ಟು ಬಂದಿದೆ ಎಷ್ಟು ಶಾರ್ಟ್ ವರ್ಕಿಂಗ್ಸ್ ಆಗ್ತಾ ಇದೆ ಅವೆರಡು ಸೇರಿಸಿದ್ರೆ ಎಷ್ಟಾಯ್ತು 2,40,000 ಆಯ್ತು ಅಲ್ಲಿಗೆ ಫಸ್ಟ್ ಇಯರ್ ನಮಗೆ ಮುಗೀತು ಓಕೆನಾ ಸೆಕೆಂಡ್ ಇಯರ್ ಸೆಕೆಂಡ್ ಇಯರ್ ಲ್ಯಾಂಡ್ ಲಾರ್ಡ್ ಗೆ ಎಷ್ಟಪ್ಪ ಕೊಟ್ಟಿದ್ದೀವಿ 2,40,000 ಕೊಟ್ಟಿದ್ವಿ ಕರೆಕ್ಟಾ ಇದರಲ್ಲಿ ರಾಯಲ್ಟಿ ಎಷ್ಟಪ್ಪ ಬಂದಿದೆ 2,00,000 ಬಂದಿದೆ ಕರೆಕ್ಟಾ ಶಾರ್ಟ್ ವರ್ಕಿಂಗ್ಸ್ ಎಷ್ಟಪ್ಪ ಬಂದಿದೆ 40,000 ಬಂದಿದೆ ಕರೆಕ್ಟಾ ಅಲ್ಲಿಗೆ ಟೋಟಲ್ ಎಷ್ಟಾಯ್ತಪ್ಪ 2,40,000 ಅಂಡ್ 2,40,000 ಆಯ್ತು ಕರೆಕ್ಟಾ ಅಲ್ಲಿಗೆ ನಮಗೆ ಶಾರ್ಟ್ ವರ್ಕಿಂಗ್ಸ್ ಇರೋದು ಬರೀ ಎರಡೇ ವರ್ಷ ಅದಕ್ಕೋಸ್ಕರ ಮಿನಿಮಮ್ ರೆಂಟ್ ಅನ್ನ ಎಷ್ಟು ವರ್ಷ ಶಾರ್ಟ್ ವರ್ಕಿಂಗ್ಸ್ ಇದೆಯೋ ಅಷ್ಟು ವರ್ಷಕ್ಕೆ ಮಾತ್ರನೇ ಮಾಡಬೇಕು ಶಾರ್ಟ್ ವರ್ಕಿಂಗ್ಸ್ ಎರಡು ವರ್ಷಕ್ಕಿದೆ ಎರಡು ವರ್ಷಕ್ಕೆ ಮಾತ್ರ ಮಾಡಬೇಕು ಅರ್ಥ ಆಯ್ತಾ ಈಗ ನಾವು ಏನ್ ಅಕೌಂಟ್ ಮಾಡ್ತೀವಿ ಅಂದ್ರೆ ರಾಯಲ್ಟಿ ಅಕೌಂಟ್ ಮಾಡ್ತೀವಿ ಈ ಅಕೌಂಟ್ ಮಾಡಬೇಕಾದ್ರೆ ನಿಮಗೆ ಇನ್ನು ಈಸಿ ಆಗ ಅರ್ಥ ಹೆಂಗೆ ಅದು ಅಂತ ಹೇಳ್ತೀನಿ ಫಸ್ಟ್ ರಾಯಲ್ಟಿ ಅಕೌಂಟ್ ಮಾಡ ನೋಡಿ ಮಿನಿಮಮ್ ರೆಂಟ್ ಅಲ್ಲಿ ರಾಯಲ್ಟಿ ಅಂತ ಇದೆಯಾ ಮಿನಿಮಮ್ ರೆಂಟ್ ಅಕೌಂಟ್ ಅಲ್ಲಿ ರಾಯಲ್ಟಿ ಅಂತ ಇದೆಯಾ ಎಷ್ಟಿದೆ 1,87,500 ಅದನ್ನ ಡೆಬಿಟ್ ಸೈಡ್ ಅಲ್ಲಿ ಟು ಮಿನಿಮಮ್ ರೆಂಟ್ ಅಕೌಂಟ್ 1,87,500 ಇದನ್ನ ಕಣ್ಣು ಮುಚ್ಕೊಂಡು ಎಲ್ಲಿ ಟ್ರಾನ್ಸ್ಫರ್ ಮಾಡಬೇಕು ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಹಾಕಬೇಕು 1,87,500 ಕ್ಲಿಯರ್ ಎರಡನೇ ವರ್ಷ ಎಷ್ಟಪ್ಪ ಇದೆ 2,00,000 ಟೂ ಮಿನಿಮಮ್ ರೆಂಟ್ ಅಕೌಂಟ್ 2,00,000 ಇದನ್ನ ಎಲ್ಲಿ ಟ್ರಾನ್ಸ್ಫರ್ ಮಾಡಬೇಕು ಪಿ ಎನ್ ಎಲ್ ಅಕೌಂಟ್ 2,00,000 ಅಲ್ಲಿಗೆ 2,00,000 ಸರಿ ಮೂರನೇ ವರ್ಷಕ್ಕೆ ಓಕೆನಾ ಒಟ್ಟು ಲ್ಯಾಂಡ್ ಲಾರ್ಡ್ ಗೆ ಎಷ್ಟಪ್ಪ ಕೊಟ್ಟಿದ್ದೀವಿ 2,40,000 ಕೊಟ್ಟಿದ್ದೀವಿ ಆಮೇಲೆ ರೈಟ್ ಅನ್ನೋ ಹಾಗಾದ್ರೆ 2,00,000 ಅಕೌಂಟ್ ಎಷ್ಟು ಕೊಟ್ಟಿದ್ದೀವಪ್ಪ 2,40,000 ಕೊಟ್ಟಿದ್ದೀವಿ ಆದ್ರೆ ನಮಗೆ ರಾಯಲ್ಟಿ ಎಷ್ಟು ಬಂದಿದ್ಯಪ್ಪ ಹಾಗಾದ್ರೆ ನಮಗೆ ಆಗಿರೋ ಅಂತ ರಾಯಲ್ಟಿ ಅಂದ್ರೆ ಏನು ನಮಗೆ ಎಕ್ಸ್ಪೆನ್ಸಸ್ ನಮ್ಗೇನದು ಎಕ್ಸ್ಪೆನ್ಸಸ್ ಲ್ಯಾಂಡ್ ಲಾರ್ಡ್ ಕೊಟ್ಟಿರೋದು 2,40,000 ನಮ್ಗೆ ಆಗಿರೋ ಎಕ್ಸ್ಪೆನ್ಸಸ್ 2,50,000 ಹೌದಾ ಇನ್ 10,000 ರೂಪಾಯಿ ಏನ್ ಮಾಡಿದಾನೆ ರಿಕವರಿ ಮಾಡ್ಕೊಂಡಿದ್ದಾನೆ ಅದಕ್ಕೋಸ್ಕರ ಇಲ್ಲಿ ಶಾರ್ಟ್ ವರ್ಕಿಂಗ್ಸ್ ರಿಕವರಿ ಅಕೌಂಟ್ 10,000 ಟೋಟಲ್ ಎಷ್ಟಾಯ್ತು 2,50,000 ಸರಿ ಅರ್ಥ ಆಗ್ತಿದ್ಯಾ ಮೂರನೇ ವರ್ಷ ಆದ್ಮೇಲೆ ನಾಲ್ಕನೇ ವರ್ಷಕ್ಕೆ ಹೌದಾ ಎಷ್ಟಪ್ಪ ಒಟ್ಟು ಕೊಟ್ಟಿದ್ದೀವಿ ಕರೆಕ್ಟಾ ಅದನ್ನ 2,00,000 ಅಕೌಂಟ್ 2,40,000 ಕೊಟ್ಟಿದ್ದೀವಿ ರಾಯಲ್ಟಿ ಎಷ್ಟಪ್ಪ ಬಂದಿದೆ ರಾಯಲ್ಟಿ 2,75,000 ಬಂದಿದೆ ಕಣ್ಣು ಕರೆಕ್ಟ್ ಇಲ್ಲ ಹಾಗಾದ್ರೆ ಎಷ್ಟು ರಿಕವರಿ ಮಾಡ್ಕೊಂಡಿದ್ದೀವಿ 35,000 ಮಾಡ್ಕೊಂಡಿದ್ದೀವಿ ಅಲ್ಲಿ ಸರಿ ಹೋಯ್ತಾ 2,75,000
फोर्थ इयर मुगित फिफ्थ इयर टू लैंड लॉर्ड अकाउंट ये स्पोर्ट इतिहास पा 87,500 हाउ $2,87,000 ಬಂದಿದೆ ಏನು ರಿಕವರಿ ಆಗಿಲ್ಲ ಎಂತದೂ ಇಲ್ಲ ಕರೆಕ್ಟ್ ಅಲ್ಲಿಗೆ ಮುಗಿತು ರಾಯಲ್ಟಿ ಅಕೌಂಟ್ ಈಗ ನಿಮ್ಗೆ ಒಂದ್ ಚಿಕ್ಕದೊಂದು ಗಿಮಿಕ್ ಹೇಳ್ಕೊಡ್ತೀನಿ ಏನ್ ಗಿಮಿಕ್ ಅದು ಅಂದ್ರೆ ರಾಯಲ್ಟಿ ಅಕೌಂಟ್ ಮಾಡ್ಬೇಕಂದ್ರೆ ಕ್ರೆಡಿಟ್ ಸೈಡ್ ಅಲ್ಲಿ ಬೈ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ 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 ರಾಯಲ್ಟಿ ಏನಿದೆ ಅದನ್ನ ಕಾಪಿ ಮಾಡಿ ಪೇಸ್ಟ್ ಮಾಡಿ ಮಾಡಿದ್ರ ಯಾವ್ಯಾವ ವರ್ಷ ಶಾರ್ಟ್ ವರ್ಕಿಂಗ್ಸ್ ಇದೆ ಆ ವರ್ಷ ಮಾತ್ರ ಮಿನಿಮಮ್ ರೆಂಟ್ ಅಂತ ಕರೀತೀವಿ ಎಷ್ಟು ಅಮೌಂಟ್ ಕೊಟ್ಟಿದ್ದೀರಾ 2,40,000 2,40,000 ಸಾರಿ ಎಷ್ಟು ಅಮೌಂಟ್ ರಾಯಲ್ಟಿ ಬಂದಿದೆ 1,87,000 ಆಯ್ತಾ ಮೂರನೇ ವರ್ಷ ರಿಕವರಿ ಆಗಿದೆ ಹೌದಾ ಎಷ್ಟಪ್ಪ ಅಮೌಂಟ್ ಕೊಟ್ಟಿದೀವಿ 240 ರಿಕವರಿ ಎಷ್ಟು ಮಾಡ್ಕೊಂಡಿದೀವಿ ನಾಲ್ಕನೇ ವರ್ಷ ಎಷ್ಟಪ್ಪ ರಾಯಲ್ಟಿ ಬಂದಿದೆ 2,00,000 ಎಷ್ಟಪ್ಪ ರಿಕವರಿ ಮಾಡ್ಕೊಂಡಿದ್ದೀವಿ ಅರ್ಥ ಆಯ್ತಾ ಎಷ್ಟು ಕೊಟ್ಟಿದೀವಿ ಎಷ್ಟು ರಿಕವರಿ ಎಷ್ಟು ಟೋಟಲ್ ಎಕ್ಸ್ಪೆನ್ಸಸ್ ಆಗಿದೆ ಇಷ್ಟು ಮಾಡಿಕೊಂಡ್ರೆ ನಿಮಗೆ ಕ್ಲಿಯರ್ ಆಗಿ ಅರ್ಥ ಆಗುತ್ತೆ ಈಗ ಈಗ ಮಾಡೋ ಅಕೌಂಟ್ ತುಂಬಾ ಇಂಪಾರ್ಟೆಂಟ್ ಅದನ್ನೇ ಶಾರ್ಟ್ ವರ್ಕಿಂಗ್ಸ್ ಅಕೌಂಟ್ ಅಂತ ಹೇಳಿ ಇದು ಎಲ್ಲರಿಗೂ ಬೇಗನೆ ಅತಿ ಬೇಗನೆ ಕನ್ಫ್ಯೂಸ್ ಆಗುತ್ತೆ ಎಷ್ಟು ಚೆನ್ನಾಗಿ ಕನ್ಫ್ಯೂಸ್ ಆಗುತ್ತೆ ಅಂದ್ರೆ ನಾನು ಹೇಳೋದಕ್ಕೆ ಸಾಧ್ಯನೇ ಇಲ್ಲ ಓಕೆನಾ ಈಗ ನೋಡ್ಕೊಡಿ ಇದನ್ನು ನಾನು ಈಸಿಯಾಗಿ ಹೇಳ್ಕೊಡಿ ಈಗ ಶಾರ್ಟ್ ವರ್ಕಿಂಗ್ಸ್ ಎಲ್ಲಿದೆಯಪ್ಪ ಫಸ್ಟ್ ಇಯರ್ ಮಿನಿಮಮ್ ಕ್ರೆಡಿಟ್ ಸೈಡ್ ಅಲ್ಲಿದೆ ತಾನೆ ಇದನ್ನ ಫಸ್ಟ್ ಇಯರ್ ಟು ಮಿನಿಮಮ್ ರೆಂಟ್ ಅಕೌಂಟ್ ಎಷ್ಟಪ್ಪ 10,000 ಬೈ ಬ್ಯಾಲೆನ್ಸ್ ಕ್ಯಾರಿ ನಾವ್ 10,000 ಸೆಕೆಂಡ್ ಇಯರ್ಗೆ ಟು ಬ್ಯಾಲೆನ್ಸ್ ಬ್ರಾಡ್ ನಾವ್ 10,000 ಕ್ಲಿಯರ್ ಏನಪ್ಪ ಸಾರಿ 52,500 ಅಲ್ವಾ ಸಾರಿ 52,500 ಓಕೆನಾ ಸೆಕೆಂಡ್ ಇಯರ್ ಎಷ್ಟಪ್ಪ ಇದೆ ಮಿನಿಮಮ್ ರೆಂಟ್ ಅಕೌಂಟ್ 40,000 ಬೈ ಬ್ಯಾಲೆನ್ಸ್ ಕ್ಯಾರಿ ನಾವ್ ಇವೆಲ್ಲ ಟೋಟಲ್ ಮಾಡಿದ್ರೆ ಎಷ್ಟು ಬರುತ್ತೆ 92,500 ಇಲ್ಲಿ ಬ್ರಾಡ್ ಡೌನ್ ಇರೋ ಕ್ಯಾರಿ ಡೌನ್ ಇರೋದು ಬ್ರಾಡ್ ಡೌನ್ ಮೂರನೇ ವರ್ಷ ಏನಾದ್ರು ಶಾರ್ಟ್ ವರ್ಕಿಂಗ್ಸ್ ಇದೆಯಾ ಇಲ್ಲ ಸರ್ ಇದೆಯಾ ಇಲ್ಲ ಸರ್ ಹಾಗಾದ್ರೆ ಮೂರನೇ ವರ್ಷ ರಿಕವರಿ ಎಷ್ಟಿದೆ ಎಲ್ಲಿದೆ ರಿಕವರಿ ರಿಕವರಿ ಮಾಡಿರೋದು ರಾಯಲ್ಟಿ ಅಕೌಂಟ್ ಕರೆಕ್ಟ್ ಅದಕ್ಕೆ ಇಲ್ಲಿ ರಾಯಲ್ಟಿ ಅಕೌಂಟ್ 10,000 ಉಳಿದಿದ್ದನ್ನೆಲ್ಲ ಹಾಕಿದೀವಿ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಬೈ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ 42,500 ಉಳಿದಿದ್ದ ಬ್ಯಾಲೆನ್ಸ್ ನ ಕ್ಯಾರಿ ಡೌನ್ ಮಾಡ ಕ್ಲಿಯರಾ 40,000 ಬರಬೇಕು ಉಳಿದಿದ್ದು ಬರುತ್ತಾ ನೋಡಿ ಖಂಡಿತ ಬರುತ್ತೆ ಹೌದಾ ಕ್ಯಾರಿ ಡೌನ್ ಬ್ರಾಡ್ ಡೌನ್ ಫೋರ್ತ್ ಇಯರ್ಗೆ ಟೂ ಬ್ಯಾಲೆನ್ಸ್ ಬ್ರಾಡ್ ಡೌನ್ 40,000 ನೋಡಿ ನಾಲ್ಕನೇ ವರ್ಷ ರಿಕವರಿ ಮಾಡಿದ್ವಿ ಎಷ್ಟು ಮಾಡಿದೀವಿ 35,000 ಅದನ್ನ ಯಾವ ಅಕೌಂಟ್ ಅಲ್ಲಿ ಮಾಡಿದೀವಿ ರಾಯಲ್ಟಿ ಅಕೌಂಟ್ ಅಲ್ಲಿ ಮಾಡಿದೀವಿ ಇನ್ ಎಷ್ಟು ರಿಕವರಿ ಆಗಲ್ಲ ಅಂತ ಅನ್ಕೊಂಡಿದೀವಿ 5,000 ಆಗಲ್ಲ 10,000 ಅಲ್ಲಿ ಮುಗಿತಾ ನಾಲ್ಕೇ ವರ್ಷಕ್ಕೆ ಮಾಡಬೇಕಾಗಿದೆ ಯಾಕೆ ಅಂತಂದ್ರೆ ರಿಕವರಿ ಎಲ್ಲ ಕೂಡ ಶಾರ್ಟ್ ವರ್ಕಿಂಗ್ಸ್ ಆಗಿರೋದು ರಿಕವರಿ ಆಗಿರೋದು ನಾಲ್ಕು ವರ್ಷದ ಒಳಗಡೆ ಆಗುತ್ತೆ ಮುಗಿತಾನಪ್ಪ ಮುಗಿತಾ ಇಲ್ವಾ ಇನ್ನೊಂದ್ಸರಿ ಹೇಳ್ಕೊಳ್ಳಾಯ್ತು ಇದು ಇನ್ನೊಂದ್ಸರಿ ಅದಕ್ಕೆ ನನಗೆ ಗೊತ್ತು ನಿಮ್ಗೆಲ್ಲ ಕನ್ಫ್ಯೂಸ್ ಆಗುತ್ತೆ ಏನಿಲ್ಲ ಶಾರ್ಟ್ ವರ್ಕಿಂಗ್ಸ್ ಮಾಡ್ಬೇಕಂದ್ರೆ ಮೊದಲನೇ ವರ್ಷ ಮಿನಿಮಮ್ ರೆಂಟ್ ಅಲ್ಲಿ ಶಾರ್ಟ್ ವರ್ಕಿಂಗ್ಸ್ ಕ್ರೆಡಿಟ್ ಸೈಡ್ ಇರುತ್ತೆ ಹೌದಾ ಸೊ ಅದಕ್ಕೆ ಇಲ್ಲಿ ಟೂ ಮಿನಿಮಮ್ ರೆಂಟ್ 52,500 ಕ್ಯಾರಿ ಡೌನ್ ಬ್ರಾಡ್ ಡೌನ್ ಮತ್ತೆ ಸೆಕೆಂಡ್ ಇಯರ್ 40,000 ಶಾರ್ಟ್ ವರ್ಕಿಂಗ್ಸ್ ಆಗುತ್ತೆ ಟೂ ಮಿನಿಮಮ್ ರೆಂಟ್ ಅಕೌಂಟ್ 40,000 ಟೋಟಲ್ 92,500 ಕ್ಯಾರಿ ಡೌನ್ ಬ್ರಾಡ್ ಡೌನ್ ಥರ್ಡ್ ಇಯರ್ ಅಲ್ಲಿ ಶಾರ್ಟ್ ವರ್ಕಿಂಗ್ಸ್ ಇಲ್ಲ 10,000 ರಿಕವರಿ ಇದೆ ರಿಕವರಿ ಇದ್ರೆ ರಾಯಲ್ಟಿ ಅಂತ ಹಾಕಿ ಪ್ರಾಫಿಟ್ ಅಂಡ್ ಲಾಸ್ ಅಂತ ಇದ್ರೆ ಪ್ರಾಫಿಟ್ ಅಂಡ್ ಲಾಸ್ ಅಂತ ಹಾಕಿ ಮಿಕ್ಕಿದ್ದನ್ನ ಕ್ಯಾರಿ ಫಾರ್ವರ್ಡ್ ಮಾಡಿ ಕ್ಯಾರಿ ಡೌನ್ ಬ್ರಾಡ್ ಡೌನ್ ಫೋರ್ತ್ ಇಯರ್ ಅಲ್ಲಿ ಟೋಟಲ್ 35,000 ರಾಯಲ್ಟಿ ಇದೆ
ರಿಕವರಿ ಆಗಿದೆ, 5000 ರುಪೀಸ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಕ್ಲೋಸ್. ಬ್ಯಾಲೆನ್ಸ್ ಬರುತ್ತಲ್ಲ 90 to 500 ಎಷ್ಟು ಹೌದಾ? ಕರೆಕ್ಟಾ? ಅರ್ಥ ಆಯ್ತಾ? ನಾನು ಫಾಸ್ಟ್ ಆಗಿ ಮಾಡಲ್ಲ, ಮಾಡೋ ಒಂದ್ ಪ್ರಾಬ್ಲಮ್ ನೀಟ್ ಆಗಿ ಮಾಡ್ತಾರೆ. ಕ್ಲಿಯರಾ? ಈಗ ಇನ್ನೊಂದು ಅಕೌಂಟ್ ಕೇಳೋಣ, ಏನದು? ಲ್ಯಾಂಡ್ ಲಾರ್ಡ್ ಅಕೌಂಟ್. ಇದು ಎಂತ ಅಕೌಂಟ್ ಗೊತ್ತಾ? ಓಸಿ ಅಕೌಂಟ್, ಅಂದ್ರೆ ಸಿಕ್ಕಾಪಟ್ಟೆ ಈಸಿ ಅಕೌಂಟ್. ಅರ್ಥ ಆಯ್ತಾ? ಈಗ ಎಲ್ರು ನೋಡಿ, ಇಲ್ಲಿ ಲ್ಯಾಂಡ್ ಲಾರ್ಡ್ ಅಂತ ಇದೆ, ಕರೆಕ್ಟಾ? ಇಲ್ಲಿ ಫಸ್ಟ್ ಇಯರ್ ಅಲ್ಲಿ ಬೈ ಮಿನಿಮಮ್ ರೆಂಟ್ ಅಕೌಂಟ್ ಎಷ್ಟಪ್ಪ ಕೊಟ್ಟಿದ್ದೀವಿ? 2,40,000. ಎರಡನೇ ವರ್ಷ ಎಷ್ಟಪ್ಪ ಕೊಟ್ಟಿದ್ದೀವಿ? 2,40,000. ಮೂರನೇ ವರ್ಷ ಮಿನಿಮಮ್ ರೆಂಟಲ್ ಇಲ್ಲ, ಲ್ಯಾಂಡ್ ಲಾರ್ಡ್ ಅಂತ ಎಲ್ಲಿದೆ ನೋಡಿ. ಮೂರನೇ ವರ್ಷ ರಾಯಲ್ಟಿ 1, 2, 3 ಎಸ್ಎಸ್ ಕೊಟ್ಟಿದೆ 240, 240, 287, 500. ಹಾಗಾದ್ರೆ ಥರ್ಡ್ ಇಯರ್ ಅಲ್ಲಿ ಬೈ ರಾಯಲ್ಟಿ ಅಕೌಂಟ್ 240, ಫೋರ್ತ್ ಇಯರ್ ಅಲ್ಲಿ ಬೈ ರಾಯಲ್ಟಿ ಅಕೌಂಟ್ 240, ಫಿಫ್ತ್ ಇಯರ್ ಅಲ್ಲಿ ಬೈ ರಾಯಲ್ಟಿ ಅಕೌಂಟ್ 2,87,500. ಡೆಬಿಟ್ ಇರೋವೆಲ್ಲ ಕ್ರೆಡಿಟ್ ಅಲ್ಲ. ಮಿನಿಮಮ್ ರೆಂಟ್ ಅಲ್ಲಿ ಎರಡು ಮಿನಿಮಮ್ ಲ್ಯಾಂಡ್ ಲಾರ್ಡ್ ಇದೆ, ಆ ಕಡೆ ಮಿನಿಮಮ್ ರೆಂಟ್ ಹಾಕ್ತೀವಿ. ರಾಯಲ್ಟಿ ಕೂಲಿ ಥರ್ಡ್ ಫೋರ್ತ್ ಫಿಫ್ತ್ ಇಯರ್ ಅಲ್ಲಿ ಲ್ಯಾಂಡ್ ಲಾರ್ಡ್ ಅಂತ ಇದೆ, ಇಲ್ಲಿ ರಾಯಲ್ಟಿ ಅಕೌಂಟ್ ಅಂತ ಹಾಕ್ತೀವಿ. ಡೆಬಿಟ್ ಅಲ್ಲಿ ಏನಾಗ್ತೀರಿ ಗೊತ್ತಾ? ಫಸ್ಟ್ ಇಯರ್, ಸೆಕೆಂಡ್ ಇಯರ್, ಥರ್ಡ್ ಇಯರ್, ಫೋರ್ತ್ ಇಯರ್, ಫಿಫ್ತ್ ಇಯರ್, ಟು ಬ್ಯಾಂಕ್ ಅಕೌಂಟ್. ಅಲ್ಲಿ ಎಷ್ಟೆಸ್ ಅಮೌಂಟ್ ಇದೆ ಅಷ್ಟೆಸ್ ಆಗ ಮುಗಿತೇನಪ್ಪ? ಮುಗಿತಾ ಇಲ್ವಾ? ಇದು ಈಸಿ ಇದೆಯಾ ಇಲ್ವಾ? ಇದು ಈಸಿ ಆಗಿದೆ, ಕರೆಕ್ಟಾ? ಈಸಿ ಇದೆಯಲ್ವ? ಇದಕ್ಕೆ 12%. ಕ್ಲಿಯರಾ? ಕ್ಲೋಸ್ ಮಾಡ್ಲಾ? ಸಾಕಾ? ಬರ್ಬೋದು.